एएनएम न्यूज के स्वागत। भक्तर दर्शन के सिद्धतेगोंड मुरुगमल्ल दर्गा राज्यद पवित्र यात्रा स्थळवाद तालूकिन मुरुगमल्ल ग्रामदल्लि नेलेसिरुव अजत सैयद पाकी शावली अम्माजान मत्तु बावाजान दर्गा बागलुगळन्नु इंदु तेरेदिद्दु भक्तरु केवल सरति सारिनल्लि बंदु दर्शन माडिकोंडु वापस होगुव व्यवस्थे माडलागिदे। ಕಳೆದೆರಡು ದಿನಗಳಿಂದ ದರ್ಗಾವನ್ನು ಸ್ವಚ್ಛತೆ ಮಾಡಿರುವ ದರ್ಗಾ ಸಮಿತಿ ಇಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ। ದರ್ಗಾಗೆ ಬರುವ ಭಕ್ತರು ಯಾವುದೇ ಪೂಜಾ ಸಾಮಗ್ರಿಗಳನ್ನು ತಾರದಂತೆ ನಿಷೇಧ ಏರಿ ಬರಿಗೈಲಿ ಬಂದು ದರ್ಶನ ಮಾಡಿಕೊಂಡು ಹೋಗುವಂತೆ ಆದೇಶಿಸಲಾಗಿದೆ। ದರ್ಗಾದ ಒಳಾಂಗಣದಲ್ಲಿರುವ ಅಮ್ಮಾಜಾನ್ ಮತ್ತು ಬಾವಾಜಾನ್ ಸಮಾಧಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಮುಜಾವರಿನಿಂದ ಆಶೀರ್ವಾದ ಪಡೆದುಕೊಂಡು ಹೋಗಲು ಒಮ್ಮೆ 5 ಮಂದಿಗೆ ಮಾತ್ರ ಪ್ರವೇಶ ಮಾಡಲು ಅವಕಾಶ ಕಲ್ಪಿಸಲಾಗಿದೆ। ದರ್ಗಾಗೆ ಬರುವ ಭಕ್ತರನ್ನು ಪ್ರವೇಶ ದ್ವಾರದಲ್ಲಿ ಮಾಸ್ಕ್ ಧರಿಸಿಕೊಂಡು ಬಂದವರನ್ನು ಥರ್ಮೋ ಸ್ಕ್ರೀನಿಂಗ್ ಮಾಡಿದ ನಂತರ ಸ್ಯಾನಿಟೈಸರ್ ವಿತರಣೆ ಮಾಡಿದ ನಂತರ ದರ್ಗಾದ ಒಳಾಂಗಣಕ್ಕೆ ಪ್ರವೇಶ ಕಲ್ಪಿಸಿದ್ದು ಸರ್ತಿ ಸಾಲಿನಲ್ಲಿ ಬರುವ ಭಕ್ತರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಅಮ್ಮಾಜಾನ್ ಬಾವಾಜಾನ್ ದರ್ಶನ ಮಾಡಿಕೊಂಡು ಮತ್ತೊಂದು ಬಾಗಿಲ ಮೂಲಕ ಹೊರಹೋಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ। ದರ್ಗಾದ ದರ್ಶನದ ವ್ಯವಸ್ಥೆಯನ್ನು ಇಂದು ಖುದ್ದು ವೀಕ್ಷಣೆ ಮಾಡಲು ಬಂದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಚೇರ್ಮನ್ ಇಂತಿಯಾಜ್ ಪಾಷಾ ದರ್ಗಾ ಸಿಬ್ಬಂದಿಗೆ ಹಲವಾರು ಸಲಹೆ ಮತ್ತು ಸೂಚನೆಗಳನ್ನು ನೀಡಿ ಸರ್ಕಾರದ ಆದೇಶ ಮತ್ತು ನಿಯಮಗಳನ್ನು ಪಾಲಿಸುವಂತೆ ಕೋರಿದರು। ಇನ್ನು ದರ್ಗಾದ ಸೂಪರ್ವೈಸರ್ ತಯೂ ಪಾಷಾ ಮಾತನಾಡಿ ದರ್ಗಾದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಮಾಡಿರುವ ವ್ಯವಸ್ಥೆ ಬಗ್ಗೆ ವಿವರಿಸಿದರು। ದರ್ಗಾ ಆವರಣದಲ್ಲಿ ಯಾರು ಪ್ರಸಾದ ಹಂಚುವುದು ಸೇರಿದಂತೆ ಭಕ್ತರಿಗೆ ಊಟ ತಯಾರಿಸಿ ಹಂಚುವುದು ತಂದಿರುವ ಊಟ ಹಂಚಿಕೆ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ। ದರ್ಗಾಗೆ ಬರುವವರು ಕಡ್ಡಾಯವಾಗಿ ಆಧಾರ್ ಮತ್ತು ಚುನಾವಣಾ ಗುರುತಿನ ಚೀಟಿಯನ್ನು ತಂದು ಹಾಜರುಪಡಿಸುವಂತೆ ಸೂಚಿಸಿದ್ದು ಭಕ್ತರಿಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹೊರತು ರಾತ್ರಿ ತಂಗುವ ವ್ಯವಸ್ಥೆಯನ್ನು ಸಹ ರದ್ದುಪಡಿಸಲಾಗಿದೆ ಎಂದು ಅವರು ವಿವರಿಸಿದರು।